ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಬಹುಜನ ಸಮಾಜ ಪಕ್ಷದ ಅಭ್ಯರ್ಥಿಯಾದ ಶ್ರೀ ಪೂಜಾರಿ ಚಿಕ್ಕಣ್ಣನವರು ಕ್ರಮ ಸಂಖ್ಯೆ 2 ಆನೆ ಗುರುತಿಗೆ ತಮ್ಮೆಲ್ಲರ ಮತ ಚಲಾಯಿಸಿ ನನ್ನನ್ನು ಜಯಭೇರಿ ಮಾಡಿಸಬೇಕಾಗಿ ಮತ ಬಾಂಧವರಲ್ಲಿ ಮನವಿ ಮಾಡಿದರು. ಪಕ್ಷ ಗೆಲ್ಲುತ್ತೈತೆ, ಗೆದ್ದು ದೇಶವನ್ನು ಆಳುತ್ತೈತೆ, ಲೋಕವೆಲ್ಲ ಹೇಳುತ್ತೈತೆ ಕೇಳಿ. ಆನೆ ಪಕ್ಷ ಗೆಲ್ಲುತ್ತೈತೆ, ಗೆದ್ದು ದೇಶವನ್ನು ಆಳುತ್ತೈತೆ. ಜೈ ಭೀಮನ ಆಸೆಯಂತೆ ಜನರೆಲ್ಲ BSP ಸೇರಿ ಮತದಾನೆಯ ಮೇಲೆ ಏರಿ ದಿಲ್ಲಿಯ ಗದ್ದುಗೆ ಸೇರಿ. ಲೋಕವೆಲ್ಲ ಹೇಳುತ್ತೈತೆ ಕೇಳಿ, ಆನೆ ಪಕ್ಷ ಗೆಲ್ಲುತ್ತೈತೆ, ಎದ್ದು ದೇಶವನ್ನು ಆಳುತ್ತೈತೆ. ಹೋರಾಟಗಾರರು, ಸಮಾಜ ಸೇವಕರು, ಧಾರ್ಮಿಕ ವಿಚಾರವಂತರು, ಈ ಭಾಗದ ಜನಸೇವಕರಾದಂಥ BSP ಪಕ್ಷದ ಅಭ್ಯರ್ಥಿಯಾದಂಥ ಚಿಕ್ಕನವರು ನಮ್ಮೊಂದಿಗಿದ್ದಾರೆ. ಅವರೊಂದಿಗೆ ಮಾತಾಡೋಣ. ಸರ್, ನಿಮ್ಮ ಒಂದು ಧಾರ್ಮಿಕ ಸೇವೆಗಳ ಬಗ್ಗೆ ನಾವು ತಿಳ್ಕೋಬೇಕಂತ ಇದ್ದೇವೆ. ಏನೇನು ಧಾರ್ಮಿಕ ಸೇವೆಗಳನ್ನು ಮಾಡಿದ್ದೀರಿ ಸರ್ ಈ ಕ್ಷೇತ್ರದಲ್ಲಿ? ನಾನು ಲಕ್ಷ್ಮೀಪುರ ಗ್ರಾಮದ ಎಲ್ಲರಿಗೂ ನಾ ಪ್ರೀತಿಯಿಂದ ನಮ್ಮನ್ನು ನೋಡ್ತಾರೆ. ಹಾಗೂ ಈ ಧಾರ್ಮಿಕ ಸೇವೆ ಏನಂದರೆ, ನಾನು 2000 ನಾನು ದೇವಸ್ಥಾನ ಪೂಜಾರಾಗಿದ್ದೆ. ಪೂಜಾರಿ ಕೆಲಸನ ಮಾಡ್ಕೊಂಡಿದ್ರಿ, ಶ್ರೀ ಮೂಲ ಗಣಪತಿ ಆಮೇಲೆ ಮುನೇಶ್ವರ ಸ್ವಾಮಿ ಶನೇಶ್ವರ ಸ್ವಾಮಿ ದೇವಾಲಯ ನಿರ್ಮಿಸಿಕೊಂಡು ಬಡವರಿಗೆ ಸೇವೆ ಸಲ್ಲಿಸಿಕೊಂಡು, ಹಾಗೂ ವರ್ಷ ಬಂತು ಅಂದರೆ ಮಹಾಶಿವರಾತ್ರಿ ಪ್ರಯುಕ್ತದಲ್ಲಿ ಸಾಮೂಹಿಕ ಮದುವೆಗಳಿಗೆ ಬಡವರಿಗೆ ನಾನು ಅನುಕೂಲ ಮಾಡ್ತಿದ್ದೆ. ಹಾಗೂ ಆ ದೇವರ ಕಾರ್ಯಕ್ರಮ ಸೇವೆ ಮಾಡೋದು ಒಂದೇ, ಜನಸೇವೆ ಮಾಡೋದು ಒಂದೇ ಅಂತೇಳಿ ಯೋಚನೆ ಮಾಡಿ ನಮ್ಮ ಲಕ್ಷ್ಮೀಪುರ ಗ್ರಾಮದವರು ಪ್ರತಿಯೊಬ್ಬರು ಯುವಕರು ನಮ್ಮ ಅಕ್ಕ ತಂಗಿದರು ಸಂಘಟನೆ ಮಾಡಿ ಈ ಭಾಗದಲ್ಲಿ ಸರ್ಕಾರಿ ಜಾಗ 103 ಗೋಮಾಳ ಜಾಗ ಇತ್ತು. ಬಡವರಿಗೆ ನಮಗೆ ಹಕ್ಕುಪತ್ರ ಸಲ್ಲಿಸೋಕ್ಕಾಗಿಲ್ಲ. ನಾವು DC ಆಫೀಸಲ್ಲಿ, ತಾಲೂಕು ಆಫೀಸಲ್ಲಿ 3 ನಾವು ಹೋರಾಟ ಮಾಡಿ 3 ಉಪವಾಸ ಕೂತ್ಕೊಂಡು ನಾವು ಅಲ್ಲಿ ಧರಣಿ ಮಾಡಿದ್ರು. ಉಪವಾಸ ಕೂತ್ಕೊಂಡ್ರಿ ಅಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳು ಸಾಧಿಕ್ ಅವರು ನೇತೃತ್ವದಲ್ಲಿ ನಮಗೆ ವ್ಯವಸ್ಥೆ ಮಾಡಿದ್ರು. ಯಾವ ರೀತಿ ಅಂದರೆ, ನಿಮ್ಮ ಬೇಡಿಕೆ ಏನು ಅಂತ ಕೇಳಿದ್ರು. ಸರ್, ನಮ್ಮ ಲಕ್ಷ್ಮೀಪುರ ಗ್ರಾಮದ 106 ಜಮೀನು ಬಡವರಿಗೆ ಅನುಕೂಲ ಆಗಿಲ್ಲ, ಹಕ್ಕುಪತ್ರ ಬಂದಿಲ್ಲ, 90% ಆಗಿಲ್ಲ, ಅವ್ರಿಗೆ ಅನುಕೂಲ ಇಲ್ಲ, ಯಾವುದೇ ರೀತಿಯಲ್ಲಿ ಅವ್ರಿಗೆ ಕೆಲಸಕರ ಮಾಡೋದಕ್ಕೆ, ಅವ್ರ ಕಷ್ಟ ಸುಖಗಳಿಗೆ ಮಾರಾಟ ಮಾಡೋಕ್ಕೆ ತುಂಬ ಕಷ್ಟ ಇದೆ. ಇಲ್ಲಿ ಭೂಗಳರು ಹೆಚ್ಚಿಗೆ ಹೋರಾಟ ಮಾಡ್ತಾ ಇದ್ದಾರೆ, ಅವರು ಈ ಭೂಮಿ ಕದೀತಾ ಇದ್ದಾರೆ. ಅದಕ್ಕಾಗಿ ನಾವು ಲಕ್ಷ್ಮೀಪುರ ಗ್ರಾಮಸ್ಥರು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ನಮ್ಮ ನಾಯಕರಾದಂಥ ಮಾರ್ಸಂದ ಮಣಿಯಪ್ಪನವರು, ಕಾಕೋಳ ಲಕ್ಕಪ್ಪರು ಅವರ ಮಾರ್ಗದರ್ಶನದಿಂದ ನಾನು ಪೂಜಾರಿ ಚಿಕ್ಕಣ್ಣ, ಪ್ರತಿಯೊಬ್ಬ ಯುವಕರು, ನಮ್ಮ ತಂದೆ ತಾಯಿಗಳು, ಅಣ್ಣ ತಮ್ಮಂದರು, ತಂಗಿದರು, ಎಲ್ಲರೂ ನನ್ನ ಕೈ ಜೋಡಿಸಿ, ನಮ್ಮ ಸುತ್ತಮುತ್ತ ಫ್ರೆಂಡ್ಸ್ಗಳೆಲ್ಲರೂ ನಮ್ಮ ಕೈ ಜೋಡಿಸಿ ಕಾರ್ಯಕ್ರಮ ಸಕ್ಸಸ್ ಮಾಡಿದ್ರು ತಾಲೂಕು ಆಫೀಸಲ್ಲಿ. ಅದರಂತೆಯೇ ನಮ್ಮ DC ಸಾಹೇಬರು ಉಪವಾಸ ಕೂತ್ಕೊಂಡು ನಿಮ್ಮ ಬೇಡಿಕೆ ಏನು ಅಂತ ಕೇಳಿದ್ರು. ಗುರುಳೇ, ನಮ್ಮ ಬೇಡಿಕೆ ಲಕ್ಷ್ಮೀಪುರ ಗ್ರಾಮದಲ್ಲಿ 103 ಜಮೀನಿನಿಂದ ತಲಾ 72 1 ಜಮೀನಿಗೆ ಎಲ್ಲರಿಗೂ 1 ಸ್ಕೆಚ್ ಮಾಡಿಸಿ ಅವ್ರಿಗೆ ವ್ಯವಸ್ಥೆ ಮಾಡಿಕೊಡಿ. ಆಮೇಲೆ ಇನ್ನು ಉಳಿದ 31 ಸ್ಕೂಲು, ಆಸ್ಪತ್ರೆ, ಮಶಾಣ, ಇನ್ನೂ ಹಲವಾರು ಬೇಡಿಕೆಗಳು ನಮಗೆ ಅನುಕೂಲ ಮಾಡಬೇಕು ಅಂತೇಳಿ ನಾವು ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಕೊಟ್ಟರಿ. ಮನವಿ ಕೊಟ್ಟ ಮೇಲೆ ನಮ್ಮ ಗ್ರಾಮಸ್ಥರು ಎಲ್ಲರೂ ಸೇರಿ ಪ್ರತಿ ಒಂದು ಎಕರೆಗೆ ಅವರ ಜಾಗದಲ್ಲಿ ನಿಂತು ಸರ್ವೆ ಸ್ಕೆಚ್ ಮಾಡಿಸ್ಕೊಂಡು ಅನುಕೂಲ ಮಾಡಿಸ್ಕೊಂಡ್ರು. ಉದಾಹರಣೆ, ಬಡವರಿಗೆ ನಾವು ಹೇಳಿದ್ರಿ, ಈ 106 ಜಮೀನಲ್ಲಿ 72 1 ಫಿಕ್ಸ್ ಮಾಡಿ ಬಡವ್ರಿಗೆ ಆಶ್ರಯ ಯೋಜನೆಯಲ್ಲಿ 225 ಸೈಟ್ ಆಶ್ರಯ ಯೋಜನೆ ಬಡವರಿಗೆ ಹಂಚಿ ಹಕ್ಕುಪತ್ರ ಕೊಡಿಸಿ ನಾವು ಅನುಕೂಲ ಮಾಡಿಕೊಟ್ರಿ. ಸರ್ಕಾರದ ಅನುಮತಿಯಿಂದ ನಾವು ಕೆಲಸಗಳು ಮಾಡಿಕೊಟ್ರಿ. ನಮ್ಮ ನಿಜವಾಗಲೂ ಈ ಭಾಗದಲ್ಲಿ ನಮ್ಮ ಮಾರ್ಸಂದ ಮುನಿಯಪ್ಪನವ್ರ ನಾಯಕರಾದಂಥ 103 ಯಡಿಯೂರಪ್ಪರ ಸರ್ಕಾರ ಇದ್ದಂಥ ಕಾಲದಲ್ಲಿ ನಾವು ಹೋರಾಟ ಮಾಡಿದ್ರಿ, BSP ನೇತೃತ್ವದ ಹೋರಾಟ ಮಾಡಿದ್ರಿ. ಸುತ್ತಮುತ್ತ 106 ಹಳ್ಳಿಗಳ ಜನಗಳು ಕರ್ಕೊಂಡೋಗಿ ನಮ್ಮ ಯಡಿಯೂರಪ್ಪರ ಒಂದು ಮುತ್ತಿಗೆ
ಹಾಕಿದ್ರಿ, ಮುತ್ತಿಗೆ ಹಾಕಿದ್ರೆ ನಮ್ಮ ಬಿ ಡಿ ಎ ಯಾವುದೇ ಕಾರಣಕ್ಕೂ ಅಕ್ವೇಷನ್ ಮಾಡ್ಕೊಂಬಿಡಿ, ನಮ್ಮ ಗ್ರಾಮ ಬಡವರು ಇರೋದರಿಂದ ನಮಗೆ ಜಮೀನು ಬಿಡುಗಡೆ ಮಾಡಿಕೊಡ್ಬೇಕಂತ ಹೇಳಿದ್ಕೆ ಅವರ ನೇತೃತ್ವದಲ್ಲಿ ನಮಗೆ ಜಾಗ ಬಿಡುಗಡೆ ಆಯಿತು. ನಾವು ಹೋರಾಟ ಮಾಡಿದ ಸಕ್ಸಸ್ ಆಯಿತು. ಅದರಂತೆಯೇ ನಮ್ಮ ಲಕ್ಷ್ಮೀಪುರದಲ್ಲಿ ಬೇರೆ ಕಡೆ ಹಿಂದೆ ಒಂದು 60-70 ಎಕರೆ ಅಕ್ವೇಷನ್ ಆಗಿದೆ, ಇನ್ನು 100 ಎಕರೆ ಅಕ್ವೇಷನ್ ಆಗಿಲ್ಲ. ನಾವು ಹೇಳಬೇಕಾದ್ರೆ ನಾವು ಪುಣ್ಯವಂತರು ಅಂತ ಹೇಳಬೇಕು. ಬೇರೆ ಕಡೆ ಎಲ್ಲ ಕಡೆನೂ ಅಕ್ವೇಷನ್ ಮಾಡಿದ್ದಾರೆ. ನಮ್ಮ ಸರ್ಕಾರಿ ಜಾಗಗಳನ್ನು ಎಲ್ಲರಿಗೂ ಅನುಕೂಲ ಹಂಗೆ ಯಾವುದೇ ಕಾರಣಕ್ಕೂ ನಾವು ಬಿಡೆ ಜಮೀನನ್ನ ಬಿಟ್ಕೊಟ್ಟಿಲ್ಲ. ಸ್ಕೂಲು 3 ಎಕರೆ, ಸ್ಕೂಲು ಮಶಾಣ 3 ಎಕರೆ, ಸ್ಕೂಲು ಒಂದು 3 ಎಕರೆ, ಆಶ್ರಯ ಯೋಜನೆ ಒಂದು 5 ಎಕರೆ, ಪ್ರತಿಯೊಂದು ಅನುಕೂಲ ಹಂಗೆ ಮಾದರಿ ಕ್ಷೇತ್ರ ಅಂತ ನಾವು ಮಾಡಿದ್ದೀರಿ. ಇದರಂತೆಯೇ ದಾಸರಳ್ಳಿಯಲ್ಲಿ ನಾನು ಅಭಿವೃದ್ಧಿ ಮಾಡಬೇಕಂತ ಹಗಲು ರಾತ್ರಿ ಚಿಂತನೆ ಮಾಡ್ತಾ ಇದ್ದೀನಿ. ನಮ್ಮ ಅಂಬೇಡ್ಕರ್ ಸಿದ್ಧಾಂತ ಮೇರೆಗೆ ಪ್ರತಿಯೊಬ್ಬರೂ ಎಲ್ಲರೂ ಒಂದೇ ಮತ ಒಂದೇ ಜಾತಿ ಒಂದೇ ಧರ್ಮ ಅಂತೇಳಿ ನಾನು ಭಾವಿಸ್ತೀನಿ. ಯಾಕೆಂದರೆ ನಾನು ದೇವ್ರ ಪೂಜಾರಿ ಸೇವಕನಾಗಿರುತ್ತೆ ಸೆಂದ ಎಲ್ಲರೂ ಪ್ರೀತಿಸ್ತೀನಿ. ಜಾತಿ ಧರ್ಮ ಯಾವುದಲ್ಲ, ಒಂದು ಹೆಣ್ಣು ಒಂದು ಗಂಡು ಎಲ್ಲರಂತೇ ನಾವು ಜೀವನ ಮಾಡ್ಕೊಂಡು ಹೋಗ್ಬೇಕು. ನಾನು ಮನವಿ ಕೇಳೋದೇನೆಂದರೆ ನನಗೆ ಭಗವಂತ ಈ ಒಂದು ಅಭ್ಯರ್ಥಿ ಕೊಟ್ಟಿರೋದಕ್ಕೆ ನನಗೆ ಪುಣ್ಯ ಅಂತ ಹೇಳ್ತಾ ಇದ್ದೀನಿ. ಬಹುಜನ ಸಮಾಜ ಪಾರ್ಟಿಯಿಂದ ನಮ್ಮ ಮಾರಸಂದ್ರ ಮುನಿಯಪ್ಪ ಅವರು ನನಗೆ ಈ ಭಾಗದಲ್ಲಿ ಸಾಕಷ್ಟು ಕೆಲಸ ಮಾಡಿದೀಯಾ, ದಯವಿಟ್ಟು ನೀನು ಅಭ್ಯರ್ಥಿ ಆಗಲೇಬೇಕು, ಬಡವ್ರ ಸೇವೆ ಮಾಡು, ಅವರಿಗೆ ಅವ್ರ ಕಷ್ಟ ಸುಖಗಳು ಭಾಗಿಯಾಗು ಅಂತೇಳಿ ನಿನಗೊಂದು ಜವಾಬ್ದಾರಿ ಕೊಡ್ತೀನಿ ಅಂತಂದರು. ಜವಾಬ್ದಾರಿ ಕೊಟ್ಟಾಗ ನನಗೆ ಒಂದು ವರ್ಷ ಸಂಘಟನೆ ಮಾಡೋಕ್ಕಾಗಿಲ್ಲ. ಆದರೂ ಬೇರೆ ಪಕ್ಷಗಳಿಂದ ನಾನು ಪಂಚಾಯತಿ ಅಧ್ಯಕ್ಷರಾದೆ, ಶಕ್ತಿ ಕೇಂದ್ರ ಅಧ್ಯಕ್ಷ ಆದರೆ, ನಾನು ಹೋರಾಟಗಾರಾದೆ, ಎಲ್ಲ ಪೋಸ್ಟ್ಗಳು ತಗೊಂಡು ನನ್ನ ದಿಢೀರ್ನೆ ನನಗೆ ಶಕ್ತಿ ಕೇಂದ್ರ ಅಧ್ಯಕ್ಷರು ಮಾಡಿದ್ರು, ಶೆಟ್ಟಳ್ಳಿ ವಾರ್ಡ್ ಅಧ್ಯಕ್ಷರು ಮಾಡಿದ್ರು, ಆಮೇಲೆ ಉಸ್ತುವಾರಿ ಕೊಟ್ಟರು, ದಾಸರಳ್ಳಿ ಅಧ್ಯಕ್ಷರು ಕೊಟ್ಟರು. ನಂತರ ನಮಗೆ BSP ಅಭ್ಯರ್ಥಿಯಾಗಿ, MLA ಅಭ್ಯರ್ಥಿಯಾಗಿ ನನಗೆ ಒಂದು ಅಧಿಕಾರ ಕೊಟ್ಟರು. ನನ್ನ ಯುವಕರು, ನನ್ನ ಅಕ್ಕ ತಂಗಿದ್ರು ನನ್ನ ಹಿಂದೆ ಮುಂದೆ ಭಾಳ ಪ್ರೀತಿಯಿಂದ ನನಗೆ ಮತ ಚಲಾಯಿಸ್ತಾ ಇದ್ದಾರೆ, ಓಟ್ ಕೇಳ್ತಾ ಇದ್ದಾರೆ. ನನಗೆ ಭಾಳ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೀತದೆ. ದಯವಿಟ್ಟು ನಾನೆಲ್ರಿಗೂ ದಾಸರಳ್ಳಿ ಜನತೆಗೆ ನಾನು ಕೇಳುವುದೇನೆಂದರೆ, ಇವತ್ತು BJP ಕಾಂಗ್ರೆಸ್ ದಳ ಯಾವ ರೀತಿ ಜಗಳಾಡ್ತಿದ್ದಾರೆ ಅಂತ ನೋಡ್ತಾರೆ. ಇಡೀ ನಮ್ಮ ಕರ್ನಾಟಕದಲ್ಲಿ ಯಾವುದು ಒಂದು ಪಕ್ಷ ಬರಲ್ಲ, ತ್ರಿಕೋನ ಸ್ಪರ್ಧೆ ನಡೆಯುತ್ತದೆ. ಅದರಂತೆಯೇ ಇವತ್ತು ದಾಸರಳ್ಳಿಯಲ್ಲಿ ತ್ರಿಕೋನ ಸ್ಪರ್ಧೆ ಇದೆ. ಇವತ್ತು BJP ಆಗಲಿ, ದಳ ಆಗಲಿ, ಕಾಂಗ್ರೆಸ್ ಆಗಲಿ, ಈ 3 ಜನ ಗಲಾಟೆ ನಡೀತದೆ. ಯಾವ ಪಕ್ಷಕ್ಕೆ ಓಟ್ ಹಾಕ್ಬೇಕು, ಅವ್ರಿಗೆ ಅಧಿಕಾರ ಆಸೆ, ಬಡವರಿಗೆ ಸೇವೆ ಮಾಡಬೇಕನ್ನೋ ಆಸೆ ಇಲ್ಲ ಅವ್ರಿಗೆ. ನಿಜವಾಗ್ಲೂ ಇವತ್ತು ಬಹುಜನ ಸಮಾಜ ಪಾರ್ಟಿ ಸಿದ್ಧಾಂತ ಮೇರೆಗೆ ನಾವು ಎಲ್ರಿಗೂ ನಾವು ಒಳ್ಳೇದು ಮಾಡಬೇಕು. ಬಡವರಿಗೆ ಹಕ್ಪತ್ರ ಕೊಡಬೇಕು, ಮನೆ ಕಟ್ಕೊಡ್ಬೇಕು, 90% ಹಕ್ಪತ್ರ ಕೊಡಬೇಕು, ಹಾಗೂ ಬಡವರಿಗೆ ಒಂದು ಸ್ಕೂಲ್ ಬೇಕು, ಮಶಾಣ ಬೇಕು, ಇನ್ನೂ ಹಲವಾರು ಬೇಕಾದಷ್ಟು ಸೌಲಭ್ಯಗಳು ನಮ್ಮ ದಾಸರಳ್ಳಿಯಲ್ಲಿ ಕೆಲಸ ಆಗಿಲ್ಲ. ನಮ್ಮ ಪಕ್ಷ ಸಿದ್ಧಾಂತ ನಾವು ಕೆಲಸ ಮಾಡ್ತೀರಿ. ನಮ್ಮನ್ನೇ ಅಕ್ಕ ಮಾಯಾತಿ ಮೇಡಮ್ ಅವರು ಅರಮನೆ ಮೈದಾನದಲ್ಲಿ ಬಂದು ನಮ್ಮ 130 ಅಭ್ಯರ್ಥಿಗೆ ಅವರು ಆಶೀರ್ವಾದ ಮಾಡಿದರು. ನೀವು ಇಡೀ ಕರ್ನಾಟಕ ನಿಮ್ಗೆ ಒಳ್ಳೇದಾಗಲಿ, ನೀವು ಎಲ್ಲರೂ ಮತ ಕೇಳಿ, ನಮ್ಮ ಪಕ್ಷ ಸಿದ್ಧಾಂತ ನಾವು ಅವರು ಏನು ಒಂದು ಚಿಂತನೆ ಇದೆಯಾ ಅದರಂತೆ ನಾವು ಕೆಲಸ ಮಾಡಿಕೊಡ್ತೀರಿ, ಅವರಿಗೆ ಮನವರಿಕೆ ಮಾಡಿ ಪ್ರತಿ ಮನೆಗೂ ನೀವು ಮಾತು ಕೇಳಿ ಅಂತ ಕೇಳಿದರು. ಹಾಗೂ ನಮ್ಮ ಮಾರಸಂದ ಮಣ್ಯಪ್ಪಣ್ಣವರು ಅವರು ಸಹ ನಮಗೆ ಇವತ್ತು ಲಕ್ಷ್ಮೀಪುರದಿಂದ ದಾಸರಳ್ಳಿಯವ್ರಿಗೂ ಇವತ್ತು ರೋಡ್ ಶೋ ಇದೆ. ಪ್ರೀತಿಯಿಂದ ನಮ್ಮ ಅಣ್ಣ ತಮ್ಮಂದ್ರ ಯುವಕರುಗಳು ಬೈಕ್ ರ್ಯಾಲಿ ಬರ್ತಾ ಇದ್ದಾರೆ. ನೀವೆಲ್ಲರೂ ನನಗೆ ಓಟ್ ಹಾಕಬೇಕು, ಮತ ನೀಡಬೇಕು ಅಂತ ನಾನು ತಮ್ಮಲ್ಲಿ ಬೇಡ್ಕೊಳ್ತೀನಿ. ನಾನು ಇವತ್ತು ಒಂದು ಚಿಕ್ಕ ವಯಸ್ಸಾದ್ರೂ ನನ್ನ ದೇವ್ರ ಬುದ್ಧಿಶಕ್ತಿ ಇದೆ. ಆದರೂ ಬಡವರು ಯಾವ ರೀತಿ ಕಷ್ಟ ಸುಖ ನೋಡಬೇಕು, ಯಾವ ರೀತಿ ನಾನು ಮಾತಾಡಬೇಕು, ಯಾವ ರೀತಿ ಹೆಲ್ಪ್ ಮಾಡಬೇಕು ಅಂತೇಳಿ ಭಗವಂತ ನನಗೆ ಚಿಂತನೆ ಕೊಟ್ಟಿದ್ದಾನೆ. ಇವತ್ತು ನಮ್ಮ ಮಾರ್ಗದರ್ಶನ ಮಾರಸನ ಮುನಿಯಪ್ಪಣ್ಣ ಅವ್ರ ನೇತೃತ್ವದಲ್ಲಿ ಅವ್ರು ಏನು ಕೆಲಸ ಹೇಳ್ತಾರೋ ಅದರಂತೆ ನಾನು ಕೆಲಸ ಮಾಡೋಕ್ಕೆ ನಾನು ಸಿದ್ಧನಾಗಿದ್ದೀನಿ. ಹಾಗೂ ಜನತೆಗಳು ನಮ್ಮ ಹಳ್ಳಿಗೂ ನಾನು ಕೇಳಿದ್ದೀನಿ, ಸ್ಕೂಲ್ ಇಲ್ಲ, ಆಸ್ಪತ್ರೆ ಇಲ್ಲ, ಮಶಾಣ ಇಲ್ಲ, ಎಷ್ಟೋ ಜನ, ಆಮೇಲೆ ರಸ್ತೆ ಒಳ್ಳೆ ಅಭಿವೃದ್ಧಿ ಆಗಿಲ್ಲ, ಡ್ರೈನೇಜ್ ಇಲ್ಲ, ನೀರಿನ ಎಲ್ಲಂದ್ರಲ್ಲೇ ನೀರಿನ ವ್ಯವಸ್ಥೆ ಸ್ಟ್ರಕ್ ಆಗಿದೆ, ಕೆಲಸಕಾರಿಗಳಿಲ್ಲ, ಎಲ್ಲಿ 1000 ಕೋಟಿ ಬಂದಿದೆ ಕೆಲಸ ಮಾಡಿದ್ದೀನಿ ಅಂತ ಹೇಳ್ತಾರೆ. ಎಲೆಕ್ಷನ್ ಬಂದರೆ ಮಾತ್ರ MLA ಪ್ರತಿ ಮನೆಗೂ ಓಟ್ ಕೇಳಕ್ಕೆ ಬರ್ತಾರೆ. ಸಾರ್ವಜನಿಕ 5 ವರ್ಷ ಪ್ರತಿ ಮನೆಗೂ ಎಲ್ಲೆಲ್ಲಿ ಹಳ್ಳಿಗಳಲ್ಲಿ ಕೆಲಸ ಆಗಿಲ್ಲ ಅಂತ ಚಿಂತನೆ ಮಾಡಲ್ಲ. ಆದರೆ ನಮ್ಮ ಕಾರ್ಯಕರ್ತರನ್ನ ಕಳಿಸ್ಬಿಟ್ಟು ಓಟ್ ಕೇಳಕ್ಕೆ ಬರ್ತಾರೆ. ದಯವಿಟ್ಟು ಎಲ್ಲ ಪಕ್ಷಗಳು, ನಾನು ಕೇಳ್ತಾ ಇದ್ದೀನಿ ಪ್ರತಿಯೊಂದು ಕ್ಷೇತ್ರದಲ್ಲಿ ನಮ್ಮ ಕಾರ್ಯಕರ್ತರು ಬಿಟ್ಟು ಓಟ್ ಕೇಳ್ತಾ ಇದ್ದೀನಿ. ಆದರೆ ಹಳ್ಳಿಗಳಲ್ಲಿ ಏನೇನು ಕೆಲಸ ಆಗಿದೆ ಅಂತ ಚಿಂತನೆ ಮಾಡಬೇಕಾದ್ರೆ, ಉದಾಹರಣೆ ಬಹುಜನ ಸಮಾಜ ಪಕ್ಷ 5 ವರ್ಷ ಆಗಲಿ ಜೀವಂತ ಇರೋವರೆಗೂ ಈ ಪಕ್ಷದಲ್ಲಿ ನಾವು ಪ್ರತಿ ಮನೆಗೂ ಏನೇನು ಕೆಲಸ ಆಗಿಲ್ಲ ಅಂತ ನಾವು ಚಿಂತನೆ ಮಾಡಿ ಕೇಳುವಂಥ ಜವಾಬ್ದಾರಿ ನಮ್ಮ ಪಕ್ಷ ಇದೆ, ಬೇರೆ ಪಕ್ಷದಲ್ಲಿಲ್ಲ. ಅದರಂತ ನಾನು ನೇರವಾಗಿ ಹೇಳ್ಬಿಡ್ತೀನಿ, ಇವತ್ತು ತ್ರಿಕೋನ ಸ್ಪರ್ಧೆ ನೇರವಾಗಿ ಅವ್ರು ಕಿತ್ಲಾಡ್ತಾರೆ. ಯಾವ ಪಕ್ಷಕ್ಕೆ ಓಟ್ ಹಾಕ್ಬೇಕು, ಏನು ಮಾಡಬೇಕು, ಇವರು 1000 ಕೋಟಿ ಮನೆ ದುಡ್ಡು ಎತ್ಕೊಂಡು ಮನೆಗಳಿಗೆ ಸೇರ್ಕೊಂಡು ಆರಾಮಾಗಿದ್ದಾರೆ. ದಯವಿಟ್ಟು
ನಮ್ಮ ಪಕ್ಷ ಆ ಥರ ಇಲ್ಲ, ಪ್ರತಿ ಮನೆಗೂ ನಾವು ಪ್ರತಿ ಹಳ್ಳಿಗೂ ನಾವು ಅದನ್ನು ಸರ್ವೆ ಮಾಡಿ ಯಾವ ಭಾಗದಲ್ಲಿ ಎಲ್ಲಿಂಗ್ ಕೆಲಸ ಮಾಡಬೇಕು ಅಂತ ನಾವು ಇವತ್ತು ಸೋಲ್ಬೋದು ಗೆಲ್ಬೋದು. ಆದರೆ ಅಂಬೇಡ್ಕರ್ ಸಿದ್ಧಾಂತ ಪ್ರಕಾರ ಸಂವಿಧಾನ ಏನು ಬರೆದಿದ್ದರೋ ಎಲ್ಲರೂ ಸಮಾನತೆ, ಎಲ್ಲರೂ ಒಂದೇ ಧರ್ಮ ಕೆಲಸ ಮಾಡ್ಕೊಂಡೋಗಿ ಅಂತ ಅವರು ಆದೇಶ ಮಾಡಿದರೆ ಅದರ ಮೇಲೆ ಇವತ್ತು ವೋಟ್ ಬರಬೇಕಾದ್ರೆ ಸಂವಿಧಾನ ನಮ್ಮನ್ನು ಬಾಬಾ ಸಾಹೇಬರು ಅಂಬೇಡ್ಕರು ಪ್ರತಿಯೊಬ್ಬರೂ ವೋಟ್ ಹಾಕ್ಬೇಕು ಅಂತೇಳಿ ಅವರು ಅಂತ ತೀರ್ಮಾನ ಮಾಡಿದ್ರು, ಜಾರಿಗೆ ತಂದರು. ಅವರು ನಮ್ಮ ಇವತ್ತು ಅವ್ರ ಮಾರ್ಗದರ್ಶನದಲ್ಲಿ ಇಡೀ ನಮ್ಮ ಕರ್ನಾಟಕ, ಇಡೀ ನಮ್ಮ ಇಂಡಿಯಾದಲ್ಲಿ ಎಲ್ಲರೂ ಅವರಂತೆ ನಮ್ಮ ಏನು ಭಾರತ ಸಂವಿಧಾನ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಏನು ಬರವಣಿಗೆ ಬರೆದಿದ್ರು ಅದರಂತೆ ನಾವು ಓದಿ ತಿಳ್ಕೊಂಡು ಈ ಒಂದು ದೇಶ ಉದ್ಧಾರ ಮಾಡೋದಕ್ಕೆ ಇವತ್ತು ಎಲ್ಲರೂ ಪ್ರತಿಯೊಬ್ಬರು ಕಾರ್ಯಕರ್ತರು ಚಿಂತನೆ ಮಾಡಬೇಕು. ಎಲ್ಲ ಪಕ್ಷದಲ್ಲೂ ವೋಟ್ ಹಾಕಿದ್ದೀರಾ, ಬಹುಜನ ಸಮಾಜ ಪಕ್ಷ ಇವತ್ತು ಒಳ್ಳೆ ಸಿದ್ಧಾಂತ ಇದೆ. ದಯವಿಟ್ಟು ನನ್ನ ಮತ್ತೆ ಬಂದು ಕೇಳ್ತಾ ಇದ್ದೀನಿ, ಪ್ರತಿ ಮನೆಗೂ ನಮ್ಮ ಅಕ್ಕ ತಂಗಿರು ಅಣ್ಣ ತಮ್ಮಂದರು ಬಂಧು ಬಳಗ ಎಲ್ಲರೂ ನನಗೆ ವೋಟ್ ಹಾಕಬೇಕು, ಪ್ರತಿಯೊಬ್ಬರು ನನಗೆ ಆಶೀರ್ವಾದ ಮಾಡಬೇಕು.